ಬಿಗ್ ಬಾಸ್ ಸರಿ ಇಲ್ಲ, ಬಿಗ್ ಬಾಸ್ ಫೇಕ್ ಆಗಿ ಹೇಗೆ ಅಂತೆಲ್ಲ ಹೊರಗಡೆ ಬಂದ ಮೇಲೆ ರಕ್ಷಕ್ ಅವರು ಈ ರೀತಿ ಮಾತನಾಡ್ತಿದ್ದಾರೆ, ಇದು ಎಷ್ಟರ ಮಟ್ಟಿಗೆ ಸರಿ? ಬಿಗ್ ಬಾಸ್ಗೆ ಹೋಗುವಂಥ ಟೈಮ್ನಲ್ಲಿ ಬಿಗ್ ಬಾಸ್ ಆಗಿ ಹೀಗೆ ಅಂತೆಲ್ಲ ಹೊಗಳುತ್ತಿದ್ದ, ಈಗ ಬಿಗ್ ಬಾಸ್ನಿಂದ ಆಚೆ ಬಂದ ಮೇಲೆ ಕಂಪ್ಲೀಟಾಗಿ ರಕ್ಷಕ್ ಅವರು ಹುರ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ನಾನು ಎಲಿಮಿನೇಟ್ ಆಗುವಂಥ ಸ್ಪರ್ಧಿಯಲ್ಲ, ನನಗಿಂತ ಒಂದು ಕಳಪೆ ಮಾಡುವಂಥವರು ವೀಕ್ ಆಗಿರುವಂಥವ್ರು ಇನ್ನು ಸಾಕಷ್ಟು ಜನ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾರೆ. ನನ್ನನ್ನು ಆಚೆ ಕಳಿಸಿದರೆ ಅಂದರೆ ನಿಜಕ್ಕೂ ನನಗೆ ವೋಟಿಂಗ್ ಪೋಲ್ ತೋರಿಸಬೇಕಾಗಿತ್ತು, ಆದರೆ ಅದನ್ನು ಕೇಳೋಷ್ಟು ದೊಡ್ಡವನು ನಾನಲ್ಲ. ಆದರೆ ಅದು ಕೇಳಿದ್ರೆ ಸುಮ್ಮನೆ ಜಗಳ ಆಗುತ್ತೆ, ಮಾತುಕತೆ ಆಗುತ್ತೆ, ಅದಕ್ಕೋಸ್ಕರ ನಾನು ಸುಮ್ಮನಾದೆ. ಆದರೆ ನಮ್ಮ ಹುಡುಗರು ಕೂಡ ಹೇಳಿದ್ರು, ನಾನು ಹೊಡೆದಿರೋದು 7 ಡೈಲಾಗ್ಗಳು, ಆದರೆ ಅಲ್ಲಿ ತೋರಿಸಿರುವುದು 2-3 ಡೈಲಾಗ್ಗಳಷ್ಟೇ. ನನ್ನನ್ನು ಜಾಸ್ತಿ ಹೈಲೈಟೇ ಮಾಡಿಲ್ಲ ಈ ಬಿಗ್ ಬಾಸ್ನವರು, ಎಷ್ಟೊಂದೆಲ್ಲ ಡೈಲಾಗ್ ಹೊಡೆದಿದ್ದೀನಿ ಆದರೆ ತೋರಿಸೇ ಇಲ್ಲ. ಈಗೇನುವಂಥ ವಾದ ವಿವಾದ ಮಾತುಗಳನ್ನು ಹೇಳಿದ್ದಾರೆ ರಕ್ಷಕ್ ಅವರು, ಇದ್ರ ಬಗ್ಗೆ ನೀವೇನಂತೀರಾ? ಒಟ್ಟಿನಲ್ಲಿ ರಕ್ಷಕ್ ಅವರು ಆಚೆ ಬಂದಿದ್ದು ಅವರಿಗೆ ಸಹಿಸ್ಕೊಳಕ್ ಆಗ್ತಿಲ್ಲ, ನಾನು ಬಂದಿದ್ದು ನನಗೆ ಶಾಕಿಂಗ್ ಆಗ್ತಿದ್ದೆ, ನಮ್ಮ ಹುಡುಗರು ಕೂಡ ಅಂದರು ಅಷ್ಟು ಚೆನ್ನಾಗಿ ಆಟ ಆಡ್ತಿರ್ಲಣ ಯಾಕೆ ಇಷ್ಟು ಬ್ಯಾಗ್ ಬಂದ್ಬಿಟ್ರಿ ಅಂತ. ಸೊ ಎಲ್ಲರಿಗೂ ಕೂಡ ಅದೇ ಡೌಟ್ ಆಗಿದೆ. ಕಿಚ್ಚ ಬಾಸ್ ಕೂಡ ಅದನ್ನೇ ಹೇಳ್ತಾ ಇದ್ರು, ನೀನು ಶಾಕಿಂಗ್ ಅಂತ. ಸೊ ನನಗೂ ಕೂಡ ಅರ್ಥ ಆಗ್ತಿಲ್ಲ, ವೋಟಿಂಗ್ ಪೋಲ್ ತೋರಿಸಿ ಅಂತ ನಾನು ಕೇಳಬೇಕು, ಆದರೆ ಕೇಳುವಷ್ಟು ದೊಡ್ಡವನಲ್ಲ ಅಂತ ಸುಮ್ಮನಿದ್ದೀನಿ. ಈಗೇನುವಂಥ ಮಾತನ್ನು ರಕ್ಷಕ್ ಅವರು ಕೂಡ ತಿಳಿಸಿದ್ದಾರೆ. ಒಟ್ಟಿನಲ್ಲಿ ರಕ್ಷಕ್ ಅವರು ಆಚೆ ಬಂದಾಯಿತು ಎಂದಿನಂತೆ ಹುಡುಗರ ಜೊತೆ ಸುತ್ತಾಡ್ತಾ ಇದ್ದಾರೆ. ಆಚೆ ಬಂದ ತಕ್ಷಣ ಮೊದಲ ಬಾರಿಗೆ ಅಂದರೆ ಅವರ ಒಂದು ತಂದೆಯ ಒಂದು ಸಮಾಧಿಗೆ ಹೋಗಿ ನಮಸ್ಕರಿಸಿ ಪೂಜೆಯನ್ನು ಸಲ್ಲಿಸಿ ಬರ್ತಾರೆ. ತಂದೆ ಮೇಲೆ ಅಷ್ಟೊಂದು ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ ರಕ್ಷಕ್ ಅವರು. ಆಚೆ ಬಂದಿರುವುದರ ಬಗ್ಗೆ ನೀವೇನಂತೀರಾ? ರಕ್ಷಕ್ ಅವರು ಆಚೆ ಬಂದಿದ್ದು ಸರಿ ಇದೆಯಾ? ಕಮೆಂಟ್ ಮಾಡಿ ತಪ್ಪದೇ ತಿಳಿಸಿ.